ನೀವು ಆಂಟಿ ಒಂದು ಪ್ರಶ್ನೆ ಉತ್ತರ ಆಟ ಆಡ್ತೀರಲ್ಲ ಅದೇ ತರ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಟ ಆಡೋಣವಾ. ನಾನೊಂದು ಪದನ ಹೇಳ್ತೀನಿ, ತಕ್ಷಣ ತಲೆಗೆ ಏನ್ ಬರುತ್ತೋ ಅದನ್ನ ನೀವು ಹೇಳ್ಬೇಕು. ಹುಟ್ಟು, ಕರ್ಮ, ಸಾವು, ನಿನಗಿಂತ ನನಗೆ ಹತ್ರ, ಹೆಣ್ಣು, ಪಾರು, ಹೊನ್ನು, ಓವರ್ರೇಟೆಡ್, ಮಣ್ಣು, ನಿನಗಿಂತ ನನಗೆ ಹತ್ರ. ಓ, ಪಳಗಿರೋರು ನೀವು. ಹಾ, ಪಾರು ಜೊತೆ ಒಳ್ಳೆ ಪ್ರಾಕ್ಟೀಸ್ ಆಗಿದೆ. ಈಗ ನಾನು ನಿನ್ ಕೇಳ. ಹುಟ್ಟು, ಸಿಜೇರಿಯನ್. ಸಾವು, ನನ್ಗಿಲ್ಲ. ಓ, ಗಂಡು, ಬೆಳ್ದಿರೋ ಮಗು. ಪ್ರೀತಿ, ಇಟ್ಸ್ ಓವರ್ ರೇಟೆಡ್. ವರುಣ್, ಗೊತ್ತಿಲ್ಲ. ಹೌದಾ, ಗೊತ್ತಿಲ್ವಾ? ಹಾಗಿದ್ರೆ ನಿನ್ಗೆ ಮೊದಲು ತಲೆ ಹೊಡೆದಿದ್ದೇನು? ಸಾರಿ, ಆವಾಗವಾಗ ಥ್ಯಾಂಕ್ಸ್. ಆಂಟಿ, ನಿಮ್ದು ಅಂಕಲ್ದು ಅರೇಂಜ್ಡ್ ಲವ್? ಅರೇಂಜ್ ಆಗ್ಲೇ ಇಲ್ಲ. ಹಾಗಂದ್ರೆ ಈರುಳ್ಳಿ ಕಟ್ ಮಾಡು. ಆಂಟಿ, ಈರುಳ್ಳಿ ಯಾಕೆ ಕಣ್ಣಲ್ಲಿ ನೀರು ಬರ್ಸುತ್ತೆ? ವರುಣ್, ನನಗೆ ಸೈನ್ಸ್ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಆದ್ರೆ ಇಷ್ಟಂತೂ ನಿಜ. ಈರುಳ್ಳಿಗಿದ್ದ ಹಾಗೆ ಮನುಷ್ಯನ ಮನಸ್ಸುಗಳಿಗೂ ಪದರುಗಳಿರುತ್ತೆ. ಅದ್ರ ಒಳಗೆ ಏನ್ ಅಡಗಿರುತ್ತೋ ಯಾರಿಗೆ ಗೊತ್ತಪ್ಪ? ಎಳೆ ಎಳೆಯಾಗಿ ಬಿಡಿಸ್ದಾಗ್ಲೆ ಅದ್ರ ಸಾರ ಕಣ್ಣೀರಾಗಿ ಹೊರಗ್ ಬರೋದು ಅಷ್ಟೇ. ನೀನು ವರುಣ್ ಮದುವೆ ಆಗ್ತೀರಿ ಅಲ್ವಾ? ಯಾಕಾಗ್ಬಾರ್ದು? ಗ್ಯಾರಂಟಿನ ಡೌಟೇ ಇಲ್ಲ. ಆಗ್ಲೇಬೇಕಾ? ಓಹೋ, ನೀನ್ ಆ ಕೇಸು. ಯಾವ್ದು? ಅದೇ, ಏತಿ ಅಂದ್ರೆ ಪ್ರೀತಿ. ಇಂಥವಳನ್ ಕಂಡ್ರೆ ವರುಣ್ಗೆ ಪ್ರೀತಿ ಸತ್ತ. ವರುಣ್, ನಂಗೆ ಅವಳನ್ನ ಬಿಟ್ಟಿರಕ್ ಆಗಲ್ಲ. ಆಗತ್ತೆ ಕಣೋ, ಈಗ ಹಾಗ ಅನ್ಸುತ್ತೆ ಅಷ್ಟೇ. ಬಿಡಿ, ಅಂತ ಸಿಚುವೇಶನ್ ಬಂದ್ರೆ ತಾನೆ ಚಾನ್ಸೇ ಇಲ್ಲ. ವರ್ಷ ಕೋಟಿ ಬೇರೆ ಬರಿತಾ ಇದೀನಿ. ವರ್ಷ ಕೋಟಿನ? ರಾಮ ರಾಮ. ಅಲ್ಲಲ್ಲ, ವರ್ಷ 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 ಹಿಂಗೆ ಬರ್ಕೊಂಡು ಹೋಗ್ತಾ ಇದ್ದೀನಿ. ಏನ್ ಕರ್ಮನೋ, ಬೇಗ ಮದ್ವೆ ಆಗ್ಬಿಡಿ. ಆಂಟಿ, ಇವಾಗ್ಲೇ ಅವಳು ಹೇಳಕ್ ಹೋಗ್ಬೇಡಿ. ನಾನು ಬಾಂಬೆಲಿ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ, ಫ್ರೆಂಡ್ ಮೂಲಕ. ವರ್ಕೌಟ್ ಆದ ತಕ್ಷಣ ಗ್ರ್ಯಾಂಡಾಗಿ ಅಲ್ಲದೆ ಹೋದ್ರು ಸುಮಾರಾಗಾದ್ರೂ ಮದ್ವೆ ಆಗ್ಬಿಡೋದು. ಅವಳು ಹ್ಞೂ ಅಂದ್ರೆ ಎಲ್ಲ ಸಲೀಸು. ಬಾಂಬೆ ವಿಷಯ ಹೇಳಕ್ಕೆ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೀಯಾ? ಹೀಗೆ ಹೀಗೆ ಅಂತ ಅವಳಿಗೆ ಡೈರೆಕ್ಟಾಗಿ ಹೇಳುತ್ತಾನೆ? ಕೆಲವು ಸುಳ್ಳುಗಳನ್ನ ಹೇಳ್ಬಿಟ್ಟಿದ್ದೀನಿ ಅವಳು ಕನಸು ಕಾಪಾಡೋದಕ್ಕೆ. ಇನ್ನೊಂದಿಷ್ಟು ಸುಳ್ಳುಗಳು ಹೇಳ್ಬಿಟ್ಟು ಈ ಸುಳ್ಳುಗಳನ್ನ ಮುಚ್ಚಬಹುದು. ಆದರೆ ಹೇಗೆ ರಿಯಾಕ್ಟ್ ಮಾಡ್ತಾಳ ಅನ್ನೋ ಭಯ, ಅವಳ ಕನಸು ಅರ್ಧಕ್ಕೆ ಮುಗಿತೇನೋ ಅನ್ನೋ ಭಯ. ಸುಳ್ಳು ಹೇಳಿದ ಆ ಕ್ಷಣನೇ ಕನಸು ಮುರಿದಂತೆ ಕಣೋ.